ಏಯ್ ಪರಿಮಳ, ವಾಂತಿ ಮಾಡುದು ನಿನ್ ಮೂತಿ ಹಾಗೆ ಇದೆಯಲ್ಲೇ. ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ಲ ಕೂತಿರ ನಿನ್ ಗಂಡನ್ ಮೂತಿ ನೋಡು ಹೇಗಿದೆ. ಅಳಿ ಅಂದ್ರೆ ಅಂಗು ಇಂಗು ಒಂದ್ ಒಳ್ಳೆ ಸುದ್ದಿ ಕೊಟ್ಬಿಟ್ರಲ್ಲ. ಪರಿಮಳ, ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಇಲ್ವಾ? ಮತ್ತೆ ಇಷ್ಟು ದಿನ ಆಡ್ಕೊಳ್ತಿದ್ರು ನಮ್ಮೂರ್ನವ್ರು, ಗಂಡ್ಸನ್ ಸುತ್ತಿದ್ಲು, ಇವಳಿಗೆಲ್ ಮಕ್ಳಾಗುತ್ತೆ ಅಂತಿದ್ರು. ಅದಾದ್ರೂ ಪರವಾಗಿಲ್ಲ, ಸುಳ್ಳನ್ ಸತ್ಯ ಮಾಡಿ ಮಗುನ್ ದಾಟಿದ್ಲು. ಅವಳು ಹೊಟ್ಟೆಲ್ ಮಗು ಹುಟ್ಟುತ್ತಾ ಅಂತ ಆ ಹೂಮಾರೋ ನೆಂಟಿ ದಿನ ಶಾಪ ಹಾಕ್ತಿದ್ಲು. ಅಳಿ ಅಂದ್ರೆ ನನ್ನ ಮಗಳು ಎಷ್ಟು ದೊಡ್ಡ ತಪ್ಪು ಮಾಡಿದಾಳೆ ಅಂತ ಇಡೀ ಊರಿಗೆ ಗೊತ್ತು. ಅದನ್ನೆಲ್ಲ ನಿಮ್ ಹೊಟ್ಟೆಗೆ ಹಾಕೊಂಡು ನನ್ನ ಮಗಳು ಹೊಟ್ಟೆ ತುಂಬಿಸ್ಬಿಟ್ರಿ. ನಾನ್ ನಿಮ್ ಋಣಕ್ ಬಿದ್ದೋದೆ ಅಳಿ ಅಂದ್ರೆ, ನಾನ್ ನಿಮ್ ಋಣಕ್ ಬಿದ್ದೋದೆ. ಏನಾಯ್ತೆ? ಏನಾಯ್ತು ಹೇಳೆ. ನನಗೇನಾದ್ರೆ ನಿಮ್ಗೇನು ಕೈ ಬಿಡಿ. ಸರಿ ಇರು, ಬರ್ತೀನಿ. ಏನ್ರಿ ಪಂಡಿತ್ರ ಮನೆಗೆ ಹೋಗಿದ್ರ? ನಾನಲ್ಲಿ ಹೋಗ್ಲಿಲ್ವಲ್ಲ. ಮತ್ತೆಲ್ಲಿಗೆ ಹೋಗಿದ್ರಿ? ನಿಮ್ಮ ಅಮ್ಮನ ಮನೆಗೆ ಹೋಗಿ ಪರಿಮಳ ವಾಂತಿ ಮಾಡಿದಾಳೆ, ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಬಂದೆ. ಅಯ್ಯೋ, ಆಹಾ, ನನ್ನ ರಡದಿರಾ? ಏನಂತ ಹೇಳಿ ಬಂದ್ರಿ? ಪರಿಮಳ ವಾಂತಿ ಮಾಡಿದಾಳೆ, ಬೇಗ ಬನ್ನಿ ಅಂದೆ. ಅಯ್ಯಯ್ಯೋ, ನಿಮ್ಮಿಂದ ನಾನು ಇಲ್ಲಿ ಚಿತ್ರಹಿಂಸೆನ ಅನುಭವಿಸ್ತಾ ಇರೋ ಸಾಲ್ದು ಅಂತ ಊರಲ್ಲೆಲ್ಲ ನನ್ನ ಮಾನ ತೆಗೆದು ಬಂದ್ರಲ್ರಿ. ನಾನೇನ್ ತಪ್ಪು ಮಾಡ್ದೆ? ಏನ್ ಮಾಡದ್ನ ಅಲ್ರಿ, ನಮ್ಮ ಮದ್ವೆ ಆಗಿ 5 ತಿಂಗಳಾಯ್ತಾನೆ, ಇನ್ನೂ ಏನೂ ಇಲ್ವಾ ಅಂತ ಈ ಊರ್ ಹೆಂಗಸ್ರೆಲ್ಲ ನನ್ ಕೇಳ್ತಿದ್ದಾರೆ. ನೀವ್ ಹೋಗ್ ನಮ್ಮಮ್ಮನ್ಗೆ ನಿಮ್ ಮಗಳು ವಾಂತಿ ಮಾಡ್ಕೊಂಡಿದ್ದಾಳೆ ಅಂದ್ರೆ ಅವ್ರು ಏನ್ ತಿಳ್ಕೊಳ್ಳಲ್ಲ, ನಾನ್ ಬಸ್ರಿ ಆಗಿದ್ದೀನಿ ಅಂತ ತಿಳ್ಕೊಳ್ಳಲ್ವೇನ್ರಿ? ಓಹೋ, ಆತರ ಒಂದ್ ವಿಷಯ ಇದೆಯಾ? ಇಲ್ಲೇ ಇರುತ್ತಾ, ಇಲ್ಲಿ ನಮ್ಮಿಬ್ರ ಮಧ್ಯೆ ಏನ್ ನಡೀತಿದೆ ಅಂತ ಅವ್ರಿಗೇನ್ ಗೊತ್ತು? ಬೇಗ ಹೋಗಿ ಅವ್ರಿಗೆ ಹೇಳ್ಬಿಟ್ ಬನ್ನಿ ಅಂತದ್ದೇನು ಇಲ್ಲ ಅಂತ. ಏನ್ರಿ ಹೇಳ್ಬಿಟ್ ಬಂದ್ರ? ಬಂದೇ ಬಿಟ್ಟು. ಅಯ್ಯೋ ಪರಿಮಳ, 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 ಏಯ್ ಪರಿಮಳ, ವಾಂತಿ ಮಾಡುದು ನಿನ್ ಮೂತಿ ಹಾಗೆ ಇದೆಯಲ್ಲೇ. ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ಲ ಕೂತಿರ ನಿನ್ ಗಂಡನ್ ಮೂತಿ ನೋಡು ಹೇಗಿದೆ. ಅಳಿ ಅಂದ್ರೆ ಅಂಗು ಇಂಗು ಒಂದ್ ಒಳ್ಳೆ ಸುದ್ದಿ ಕೊಟ್ಬಿಟ್ರಲ್ಲ. ಪರಿಮಳ, ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಇಲ್ವಾ? ಮತ್ತೆ ಇಷ್ಟು ದಿನ ಆಡ್ಕೊಳ್ತಿದ್ರು ನಮ್ಮೂರ್ನವ್ರು, ಗಂಡ್ಸನ್ ಸುತ್ತಿದ್ಲು, ಇವಳಿಗೆ ಮಕ್ಳಾಗುತ್ತೆ ಅಂತಿದ್ರು. ಅದಾದ್ರೂ ಪರವಾಗಿಲ್ಲ, ಸುಳ್ಳನ್ ಸತ್ಯ ಮಾಡಿ ಮಗುನ್ ದಾಟಿದ್ಲು. ಅವಳು ಹೊಟ್ಟೆಲ್ ಮಗು ಹುಟ್ಟುತ್ತಾ ಅಂತ ಆ ಹೂಮಾರೋ ನೆಂಟಿ ದಿನ ಶಾಪ ಹಾಕ್ತಿದ್ಲು. ಅಳಿ ಅಂದ್ರೆ ನನ್ನ ಮಗಳು ಎಷ್ಟು ದೊಡ್ಡ ತಪ್ಪು ಮಾಡಿದಾಳೆ ಅಂತ ಇಡೀ ಊರಿಗೆ ಗೊತ್ತು. ಅದನ್ನೆಲ್ಲ ನಿಮ್ ಹೊಟ್ಟೆಗೆ ಹಾಕೊಂಡು ನನ್ನ ಮಗಳು ಹೊಟ್ಟೆ ತುಂಬಿಸ್ಬಿಟ್ರಿ. ನಾನ್ ನಿಮ್ ಋಣಕ್ ಬಿದ್ದೋದೆ ಅಳಿ ಅಂದ್ರೆ, ನಾನ್ ನಿಮ್ ಋಣಕ್ ಬಿದ್ದೋದೆ. ಮೇಷ್ಟ್ರೆ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಎಲ್ಲ ಕೊಡ್ಬೇಕಾದ್ದು ಕ್ಷಮೆ ಅಂತ ನೀವು ತಾನೇ ಮಕ್ಕಳಿಗೆ ಹೇಳ್ಕೊಡೋದು ಅಂತೂ ನೀವು ಹೇಳ್ದಂಗ ನಡ್ಕೊಂಡ್ ಬಿಟ್ರಿ. ಮೇಷ್ಟ್ರೆ, ನೀವು ನಿಜವಾಗ್ಲೂ ಒಬ್ಬ ದೈವೀ ಪುರುಷರು. ಅಲ್ಲ, ನೋವು ಇವು ಕಾಯಿಲೆ ಕಸಾಲೆ ಅಂದ್ರೆ ಅರ್ಧ ರಾತ್ರಿ ಬಂದು ಈ ಪಂಡಿತ ವೆಂಕಟಪ್ಪನ ಮನೆ ಬಾಗಿಲು ತೊಡ್ತೀರಾ? ಇಂತ ಒಳ್ಳೆ ವಿಷಯಕ್ಕೆ ಒಂದು ಮಾತು ತಿಳಿಸೋದು ಬೇಡವೋ? ಈಗ ಅದೆಲ್ಲ ಯಾಕೆ? ಮೊದ್ಲು ನನ್ನ ಮಗಳು ನೋಡಿ ಹೋಗಿ. ಎಲ್ಲಮ್ಮ ಜಗ್ಗಮ್ಮ, ಪರಿಮಳ ಯಾಕಮ್ಮ ಅಳ್ತಾ ಇದ್ಯಾ? ಹೆರಿಗೆಯಿಂದ ಹೆದರ್ಕೇನೆ? ಹೆದರ್ಕೋಬೇಡ, ನಾನೇ ನಿಂತು ನಿನ್ ಹೆರಿಗೆ ಮಾಡಿಸ್ತೀನಿ. ಪಂಡಿತ್ರೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಅವಳಿ ಜವಳಿನ ಅಥವಾ ನಿಮ್ ನಾಟಿ ವೈದ್ಯದಲ್ಲಿ ಅದೇನು ಅಂತಲೇ ಗೊತ್ತಾಗ್ಲಿಲ್ವೋ? ಆನೆ ಬಾರಿಸೋದ್ ನಿಲ್ಲಿಸ್ರಯ್ಯ. ನೋಡಿ, ಇಲ್ಲಿ ನಾವು ನೀವು ಸಂತೋಷ ಪಡುವಂತ ವಿಷಯ ಏನು ಇಲ್ಲ, ಇದು ಬರೀ ಪಿತ್ತದ ವಾಂತಿ. ಬನ್ನಿ ಎಲ್ರು ಹೋಗೋಣ. Oh, my God.